ಹಾಗೆ ರಂಗಭೂಮಿ ಪ್ರಶಸ್ತಿಗೆ ಒಂದು ಗೌರವ ಮೊತ್ತವನ್ನು ನೀಡಿದಂತಹ ಮಹಾನ್ ದಾನಿಗಳು, ಉಡುಪಿಯ ಎಲ್ಲ ಸಾಂಸ್ಕೃತಿಕ ರಂಗಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಮಹಾನ್ ಚೇತನ ರಂಗಭೂಮಿ ಉಡುಪಿ 50 ವರ್ಷಗಳ ಗುರುಗಳ ಗಮನಕ್ಕೆ ತರ್ತಾ ಇದ್ದಾರೆ. 50 ವರ್ಷಗಳ ಕಾಲ ಬೇರೆ ಬೇರೆ ಜಾಗದಲ್ಲಿ ಆಶ್ರಯದಲ್ಲಿ ಇದ್ದಾಗ ಇದಕ್ಕೊಂದು ಸ್ವಂತ ನೆಲೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೊರಟಾಗ ನಮಗೆ ಎಲ್ಲಿ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ಒಬ್ಬ ದಾನಿ ಒಂದು ದೊಡ್ಡ ಮೊತ್ತವನ್ನು ಹೀಗೆ ತಂದು ಇಟ್ಟು, ಆಫೀಸಲ್ಲಿ ತಂದಿಟ್ಟು, ನೀವು ಶುರು ಮಾಡಿ, ಕಟ್ಟಡ ಆಗತ್ತೆ, ರಂಗಭೂಮಿಗೊಂದು ಆಫೀಸ್ ಆಗತ್ತೆ ಅಂತ ಹೇಳಿ ಇವತ್ತು ನಮಗೆ ಶಾಶ್ವತ ನೆಲೆ ಕಳಿಸ್ಕೊಳ್ಳಿಕ್ಕೆ ಮೂಲ ಪ್ರೇರಣೆಯನ್ನು ನೀಡಿದಂಥ ವಿಶ್ವನಾಥ್ ಶೆಣೆಯವರು ಮಾನ್ಯ ಕಲಾಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದಾನೆ. ರಂಗಭೂಮಿ ಈ ಪ್ರಶಸ್ತಿಗೆ ಗೌರವ ಮೊತ್ತವನ್ನು ನೀಡುವಂಥವರು ಸ್ವಾಮೀಜಿಗಳು, ಮಾನ್ಯ ಗುರುಗಳು ದೆಹಲಿಗೆ ಹೋಗಬೇಕಾದ ಸಂದರ್ಭದ ಕಾರಣದಿಂದಾಗಿ ನೇರವಾಗಿ ಸನ್ಮಾನ ಸಮಾರಂಭಕ್ಕೆ ನಾನೀಗ ಬರ್ತಾ ಇದ್ದೇನೆ. ಮಾನ್ಯ ಗುರುಗಳು ಈ ಸನ್ಮಾನವನ್ನು ನೆರವೇರಿಸಿ ಕೊಡಬೇಕಾಗಿ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪೇಜ್ಯವರ ಶ್ರೀಗಳು ತಮ್ಮ ದಿವ್ಯ ಹಸ್ತದಿಂದ ಉಡುಪಿಯ ಸಮಸ್ತ ಕಲಾ ಬಂಧುಗಳ, ಕಲಾ ಅಭಿಮಾನಿಗಳ ಪರವಾಗಿ ನಾಟಕ ರಂಗಕ್ಕಾಗಿ, ಸಾಹಿತ್ಯ ರಂಗಕ್ಕಾಗಿ, ಶೈಕ್ಷಣಿಕ ರಂಗಕ್ಕಾಗಿ ನೀಡಿದ ಅಭೂತಪೂರ್ವ ಸೇವೆಗಾಗಿ ಮಾನ್ಯ ಗುರುಗಳಿಗೆ ರಂಗಭೂಮಿಯ ರಂಗ ಪಂಚಾನನ ಅಂದರೆ ಈಶ್ವರ, ಶಿವ ಹಾಗೆ ಸಿಂಹ ಅಂತ ಈ ಎರಡು ಅರ್ಥದಲ್ಲಿ ಈ ರಂಗ ಪಂಚಾನನ ಬಿರುದನ್ನು ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ. ಮಾನ್ಯ ಪೂಜ್ಯ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಕೈಗಳಲ್ಲಿ ಈ ರಂಗ ಪಂಚಾನನವನ್ನು ಕೊಡುವಂತಹ ಸೌಭಾಗ್ಯ ಇವತ್ತು ರಂಗಭೂಮಿದು. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ನಾಳೆ ಬರ್ತೇನೆ. ಮಾನ್ಯ ಗುರುಗಳಿಗೆ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಪೇಜರ ಶ್ರೀಗಳು ಇರ್ತಾರೆ, ಹಾಗೆ ಸಾಣೆಹಳ್ಳಿಯ ಶ್ರೀಗಳು ಇರ್ತಾರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದರು. ಆದರೆ ತುರ್ತಾಗಿ ಅವರಿಗೆ ಬೆಂಗಳೂರಿಗೆ ಹೋಗಲೇಬೇಕಾಯಿತು, ಹಾಗಾಗಿ ಅವರೊಂದು ಸಂದೇಶವನ್ನು ಒಂದು ಕಳಿಸಿದ್ದಾರೆ. ಆಧುನಿಕ ಮೂಡುಬಿದ್ರೆಯ ನಿರ್ಮಾತ್ರ ಡಾಕ್ಟರ್ ಮೋಹನ್ ಆಳ್ವರು, ಸಾಣೆಹಳ್ಳಿಯ ಪೂಜ್ಯ ಸ್ವಾಮೀಜಿಯವರನ್ನು ನಾನು ವೈಯಕ್ತಿಕವಾಗಿ ಭೇಟಿಯಾಗಬೇಕಿತ್ತು, ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ವಿದ್ಯಾರ್ಥಿಗಳಿಗೆ ಅವರು ರಂಗ ತರಬೇತಿ ನೀಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿಗೆ ತೆರಳಬೇಕಾಗಿರುವುದರಿಂದ ಅವರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಸಲ್ಲುತ್ತದೆ ಎಂಬ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪರಮ ಪೂಜ್ಯ ಪೇಜರ ಶ್ರೀಗಳಿಗೂ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ.
ರಂಗಭೂಮಿಯ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ಅವರು ದೊಡ್ಡ ದೇಣಿಗೆಯನ್ನು ನೀಡ್ತಾ ಬಂದವರು. ಈ ವರ್ಷನೂ ಈ ಕಾರ್ಯಕ್ರಮಗಳಿಗಾಗಿ ರಂಗಭೂಮಿಯ ವಾರ್ಷಿಕ ಮಾಡುವ ಎಲ್ಲ ಚಟುವಟಿಕೆಗಳಿಗೆ ಶಕ್ತಿ ತುಂಬಿಸಲಿಕ್ಕಾಗಿ 50,000 ದೇಣಿಗೆಯನ್ನು ಕಳಿಸಿಕೊಟ್ಟರು, ನಮ್ಮನ್ನು ಹರಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ನೇರವಾಗಿ ಪೇಜಾವರ ಶ್ರೀಗಳ ಮಾತು. ಅವರು ಈ ಸಂದರ್ಭವನ್ನು ಉದ್ದೇಶಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕಾರ್ಚಿತಂ. ಈ ದಿವಸ ಉಡುಪಿಯ ರಂಗಭೂಮಿ ರಂಗೋತ್ಸವವನ್ನು ಆಚರಿಸ್ತಾ ನಮ್ಮ ನಾಡಿನ ಒಬ್ಬ ಹಿರಿಯ ಮಹರ್ಷಿ, ಹಿರಿಯ ಒಬ್ಬ ಮಹರ್ಷಿ ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶ್ರೀ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರನ್ನು ಸತ್ಕರಿಸ್ತಾ ಇದೆ, ಗೌರವಿಸ್ತಾ ಇದೆ. ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ತುಂಬ ಸಂತಸವನ್ನು ಅನುಭವಿಸ್ತಾ ಇದ್ದೇವೆ. ಶ್ರೀಗಳವರ ಪರಿಚಯ ಹಿಂದೆ ಒಮ್ಮೆ ಆಕಸ್ಮಿಕವಾಗಿ ಒಂದು ಬಾರಿ ಆಗಿತ್ತು. ಶ್ರೀಗಳವರು ಮಠಕ್ಕೆ ಬಂದು ಒಂದು ಸಂದರ್ಭದಲ್ಲಿ ಭೇಟಿಯಾಗಿತ್ತು. ಹಿರಿಯ ಗುರುಗಳು ಇರುವಾಗ ಅವರನ್ನು ಹೊರಮುಖವಾಗಿ ಬಾಹ್ಯದಲ್ಲಿ ಒಮ್ಮೆ ಅವರನ್ನು ನೋಡಿದ್ದೇವೆ ಅಷ್ಟೇ. ಸಾಣೇಹಳ್ಳಿ ಶಿವಾಚಾರ್ಯರು ಅಂತ ಹೇಳಿದರೆ ಹೀಗಿದ್ದಾರೆ ಅಂತ ಹೇಳಿಕೊಂಡು ಅವರ ವ್ಯಕ್ತಿತ್ವವನ್ನು ನಾವು ಇವತ್ತಿವಾಗ ಗಮನಿಸ್ತಾ ಇದ್ದೇವೆ. ಅವರ ಸಾಧನೆಯನ್ನೆಲ್ಲ ಅಲ್ಲಿ ಚಿತ್ರದ ಮೂಲಕ ತೋರಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ ಇಷ್ಟು ಸಾಧನೆಯನ್ನು ಮಾಡೋದು ಹೌದೋ ಅಂತ ಹೇಳಿಕೊಂಡು ಆಶ್ಚರ್ಯವಾಗುವಷ್ಟು ಅವರ ಸಾಧನೆ ನಾವು ಕಾಣ್ತಾ ಇದ್ದೇವೆ. ಶ್ರೀಗಳವರು ಬರಿದೆ ಮನರಂಜನೆಗೋಸ್ಕರ ನಾಟಕವನ್ನು ಆಡಿಸ್ತಾ ಇದ್ದವರು ಅಲ್ಲ. ಸಮಾಜದ ಅಂಕುಡೊಂಕುಗಳನ್ನು ಸಾಣೆ ಹಿಡಿದು ತಿದ್ದಿ ಈ ದಾರಿಯಲ್ಲಿ ಸಾಗಬೇಕು ಸಮಾಜ ಅನ್ನುವ ಮಾರ್ಗದರ್ಶನವನ್ನು ಸಮಾಜಕ್ಕೊಂದು ದಾರಿಯನ್ನು ತಮ್ಮ ನಾಟಕಗಳ ಮೂಲಕ ತೋರಿಸಿದ್ದಾರೆ. ಅಂತಹ ಶ್ರೀಗಳವರನ್ನು ಇವತ್ತು ರಂಗಭೂಮಿ ಸನ್ಮಾನಿಸ್ತಾ ಇರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ರಂಗಭೂಮಿ, ಉಡುಪಿಯ ರಂಗಭೂಮಿ, ಅದಕ್ಕೊಂದು ದೊಡ್ಡ ಹೆಮ್ಮೆ ಇದೆ. 57 ವರ್ಷಗಳಿಂದ ನಿರಂತರವಾಗಿ ಈ ರಂಗೋತ್ಸವವನ್ನು ನಡೆಸಿಕೊಂಡು ಈ ರಂಗಭೂಮಿ ನಡೆಸಿಕೊಂಡು ಬಂದು ರಂಗೋತ್ಸವವನ್ನು ಆಚರಿಸ್ತಾ ಇರುವಂತಹದ್ದು ಸಾಮಾನ್ಯದ ಕೆಲಸ ಅಲ್ಲ. ಅಂತಹ ದೊಡ್ಡ ಸಾಧನೆಯನ್ನು ಗೈತಾ ಇರುವಂತಹ ಆ ರಂಗಭೂಮಿಯನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಾಗೂ ಶ್ರೀಗಳವರ ಇಂತಹ ಮೇರು ವ್ಯಕ್ತಿತ್ವ ಅದನ್ನು ಕಂಡು ನಿಜಕ್ಕೂ ತುಂಬ ಆಶ್ಚರ್ಯಪಟ್ಟಿದ್ದೇವೆ. ಅವರಿಂದ ಸಮಾಜಕ್ಕೆ ಮಾರ್ಗದರ್ಶನ ನಿರಂತರವಾಗಿ ದೊರಕುವಂತಾಗಲಿ ಅಂತ ನಾವು ಕೃಷ್ಣದೇವರಲ್ಲಿ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಿತಂ.
ಪೂಜ್ಯ ಶ್ರೀಗಳು ಇಲ್ಲಿಂದ ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗಬೇಕು. ಅವರಿಗೆ 8 ಗಂಟೆಗೆ ವಿಮಾನ ಇದೆ.